ಸಂವರ್ಗ ಸ್ಪಂದನ ಹಾಗೂ ಪರಸ್ಪರ ಸಾಹಿತ್ಯ ವೇದಿಕೆ ಹೊಸ ಓದು ಮಾಲಿಕೆ ಅಡಿಯಲ್ಲಿ ಹೋರಾಟಗಾರ ವಿಠಲ್ ಭಂಡಾರಿ ನೆನಪಿಗಾಗಿ ಸರಣಿ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಬರುತ್ತಾ ಇದೆ. ಇದರ ಭಾಗವಾಗಿ ಮಂಗಳವಾರ ಎಸ್ಎನ್ ನಗರದ ಭೂಮಿ ರಂಗಮನೆಯಲ್ಲಿ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಅವರ ಆತ್ಮಕಥನ ಕಾಗೆ ಮುಟ್ಟಿದ ನೀರು ಕುರಿತಾಗಿ ಸಂವಾದ ಏರ್ಪಡಿಸಲಾಗಿತ್ತು. ಪ್ರೊಫೆಸರ್ ಎಚ್ ಟಿ ಕೃಷ್ಣಮೂರ್ತಿ ಕೃತಿ ಕುರಿತಾಗಿ ಮಾತನಾಡಿದರು. ಡಾಕ್ಟರ್ ಜಿಎಸ್ ಭಟ್, ಪ್ರೊಫೆಸರ್ ಸುಬ್ರಾಯ್ ಸಿ ಮಮತಾ ಭಾಗವಹಿಸಿದ್ರು. ನಂತರ ನಾನು ಬಹಳ ದಟ್ಟವಾದಂತಹ ಕಾಡು, ಸುಬ್ರಹ್ಮಣ್ಯ, ಬಂಟಮಲೆ, ಕುಮಾರ ಪರ್ವತ ಆ ತರದ ರೇಂಜ್ಗಳಿಗೆ ಒಂದು ಈ ಕಡೆ ಇನ್ನೊಂದು ಕಡೆ ಮಡಿಕೇರಿ, ಈ ಒಂದು ಕಾಡಿನ ನಡುವೆ ಹುಟ್ಟಿದಂತ ಒಬ್ಬ ಹುಡುಗ, ಬಹಳ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂತ ಹುಡುಗ ಸಾಧಿಸಿದ ಕ್ರಮ ಇದೆಯಲ್ಲ, ಅದು ನಿಜಕ್ಕೂ ಬೆರಗನ್ನು ಉಂಟು. ಅವರು ತಮ್ಮ ರೈಲಿನಲ್ಲಿ ಒಂದು ಮಾತು ಹೇಳ್ಕೋತಾರೆ, ನನ್ನ ಆತ್ಮಚರಿತ್ರೆ ಯಾರಾದರೂ ಇಲ್ಲಿ ಕೆಲವು ಯುವ ಸಮುದಾಯಗಳು ಕೂಡ ಇದ್ದಾರೆ, ಇನ್ನೊಂದು ಸಮುದಾಯಗಳು ಮಾತ್ರ ಅಲ್ಲ ಹಿರಿಯ ಸಮುದಾಯಗಳಿಗೂ ಕೂಡ ಒಂದು ಸ್ಫೂರ್ತಿಯನ್ನು ಏನಾದರೂ ನೀಡಿದರೆ ಅದೇ ನನಗೆ ನಿಜವಾದ ಸಂತೋಷ ಅಂತ ಅವರು ಹೇಳ್ಕೊಂಡಿದ್ದಾರೆ. ಖಂಡಿತವಾಗಿಯೂ ಬಹಳ ಸತ್ಯವಾದ ಮತ್ತು ಮುಖ್ಯವಾದಂತಹ ಮಾತು. ಹೀಗೆ ಬಂಟಮಲೆಯ ಒಂದು ವಾಟಿಕಜೆಯ ಒಂದು ದಟ್ಟನ ಕಾಡಿನಲ್ಲಿ ಹುಟ್ಟಿದ ಒಬ್ಬ ವ್ಯಕ್ತಿ ಹೀಗೆ ಬೆಳಿಬಹುದಾ ಅನ್ನುವಂತ ಒಂದು ವಿಸ್ಮಯ ಕೂಡ ಈ ಪುಸ್ತಕವನ್ನ ಓದಾಗ ನಮ್ಗೆ ಅನ್ಸುತ್ತೆ. ಹೇಳ್ತಾರೆ ಇದು ಸಮಸ್ಯೆ, ಏನ್ ಮಾಡೋದು, ಆಮೇಲೆ ಇಲ್ಲಿರೋದು ಹೆಂಗೆ, ಇಲ್ಲಿದ್ರು ನನ್ನನ್ನು ಹೊರವ್ರು ಯಾರು, ನಾಲ್ಕು ಜನ ಬೇಕಲ್ವ ಹೊರೋದಕ್ಕಾದ್ರೂ, ಅದು ಕಟ್ಟದೆ ಇಲ್ಲಿನಲ್ಲಿ. ಆಮೇಲೆ ಅವರೊಂದು ನಿರ್ಧಾರ ಮಾಡ್ತಾರೆ, ಏನ್ ನಿರ್ಧಾರ ಮಾಡ್ತಾರೆ, ನನ್ನ ದೇಹವನ್ನು ದಾನ ಮಾಡೋದು ಕಾಲೇಜಿಗೆ, ವೈದ್ಯಕೀಯ ಕಾಲೇಜಿಗೆ ದಾನ ಮಾಡೋಣ. ಸರಿ, ಅವ್ರಿಗೆ ಸಂಬಂಧಪಟ್ಟ ಒಬ್ಬ ವ್ಯಕ್ತಿ ಬರ್ತಾನೆ, ಅವರ ಡೀಟೇಲ್ ರೆಸ್ಯೂಮ್ 64-65 ವರ್ಷ ರೆಸ್ಯೂಮ್ ಬರ್ಕೋತಿದ್ದೇನೆ, ಕಾಲಮ್ ಏನು ಅವ್ರಿಗೆ ಒಂದು ಕಾಲಮ್ ಕಾಯಿಲೆಗಳ ಕಾಲಮ್ ಇದೆ ಬರ್ಕೋ ಅಂತ, 1, 2, 3, 4 ಕಾಯಿಲೆಗಳು ಹೇಳ್ತಾ ಹೋಗ್ತಾರೆ. ಕಾಯಿಲೆಗಳಿದೆ ಆರಂಭದಲ್ಲಿ ಚಿಕ್ಕಂದ್ರೆ ಜಾಂಡಿಸ್ ಬಂದಿದೆ, ಆಮೇಲೆ ಬಹಳ ಚಿಕ್ಕ ವಯಸ್ಸಿನ 26-22 ಡಯಾಬಿಟಿಸ್ ಬಂದಿದೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿದೆ, ಆಮೇಲೆ ಸ್ಟಂಟ್ ಹಾಕಿದ್ದಾರೆ. ನಾನು ಸ್ಟಂಟ್ ಮನುಷ್ಯ ಅಂತ ಹೇಳೋದು, ನಾನು ಸ್ಟಂಟ್ ಮನುಷ್ಯ, ನನಗೆ ನಾವು ಹೆಂಡತಿನೇ ಹೃದಯವನ್ನು ಕೊಟ್ಟಲು ಕಿಡ್ನಿಯನ್ನು ಕೊಟ್ಟಲು ಅಂತ ತುಂಬ ಚೆನ್ನಾಗಿ ಅವ್ರು ಹೆಂಡ್ ಕಡೆ ಹೇಳ್ತಾರೆ. ಅವರು ಶೋಭನ್ ಅವರೇ ಕಿಡ್ನಿ ಕೊಡ್ತಾರೆ, ಹಾಗಾಗಿ ನಾನೀಗ ಅರ್ಧ ನಾರೇಶ್ವರ ಇದ್ದಂಗೆ, ತ್ರಿನೇತ್ರ ಇದ್ದಂಗೆ, ನಾನು ತ್ರೀ ಕಿಡ್ನೇಶ್ವರ ಅಂತ ಹೇಳ್ಕೊಡ್ತಾರೆ. ಬಹಳ ಅದನ್ನು ಕೆಲವರು ಬಹಳ ಚೆನ್ನಾಗಿ ತೆಗೆದುಕೊಂಡು ಹೋಗ್ತಾರೆ. ಅವನು ಬರ್ಕೋ ಬರ್ಕೋ ಅಂತಾರೆ. ಅವನು ಎಲ್ಲ ಕಾಲ ಮೇಲೆ ಮುಗಿದ ಮೇಲೆ ಇವ್ರ ಮುಖ ನೋಡ್ತಾರೆ, ಕಾಲ ಮೇಲೆ ಬರ್ಕೊಳ್ಬೇಕು ಬರ್ಕೋ, ಇಷ್ಟು ಕಾಯಿಲೆಗಳು.